ಕೋವಿಡ್ 19 ನಿರ್ವಹಣೆಯಲ್ಲಿ ಸರ್ಕಾರದ ವೈಫಲ್ಯತೆ, ಮಾದಕ ವಸ್ತು ಸೇವನೆ ಪ್ರಕರಣ, ಡಿಜೆಹಳ್ಳಿ ಪ್ರಕರಣ, ವೈದ್ಯಕೀಯ ಉಪಕರಣಗಳ ಖರೀದಿಯಲ್ಲಿ ಅವ್ಯವಹಾರ ಸೇರಿದಂತೆ ಹಲವು ವಿಷಯಗಳನ್ನು ವಿಧಾನಮಂಡಲದ ಅಧಿವೇಶನದಲ್ಲಿ ಪ್ರಸ್ತಾಪಿಸಲು ಕಾಂಗ್ರೆಸ್ ನಿರ್ಧರಿಸಿದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ. ಅಧಿವೇಶನ ಹಿನ್ನೆಲೆಯಲ್ಲಿ ಇದೇ 16ರಂದು ನಡೆಯಲಿರುವ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸುದೀರ್ಘವಾಗಿ ಚರ್ಚಿಸಲಾಗುವುದು ಎಂದು ಅವರು ಹೇಳಿದರು. ಮಾದಕ ವಸ್ತು ಜಾಲ ಪ್ರಕರಣ ಇಂದು ನಿನ್ನೆಯದಲ್ಲ, ಇದು ಬಂದಿದೆ, ಅದಕ್ಕೆ ಕಡಿವಾಣ ಹಾಕಬೇಕಾಗಿದೆ. ಕಾಲಕಾಲಕ್ಕೆ ಆಯಾ ಸರ್ಕಾರಗಳು ಮಾದಕ ವಸ್ತು ಜಾಲದ ವಿರುದ್ಧ ಹೋರಾಡುತ್ತಲೇ ಬರುತ್ತಿವೆ ಎಂದು ಸಿದ್ದರಾಮಯ್ಯ ತಿಳಿಸಿದರು. ಬಿಜೆಪಿ ಪರ ಪ್ರಚಾರ ನಡೆಸಿದ ಚಿತ್ರನಟಿ ಕುರಿತು ದಾಖಲೆಗಳಿದ್ದರೂ ಬಿಜೆಪಿ ನಾಯಕರು ಎಂದು ಹೇಳಿದ್ದಾರೆ. ಈ ಬಗ್ಗೆ ತನಿಖೆ ನಡೆದರೆ ಸತ್ಯಾಂಶ ಹೊರಬೀಳಲಿದೆ ಎಂದು ತಿಳಿಸಿದರು. ಕೊರೋನಾ ಸೋಂಕಿನಿಂದಾಗಿ ದೇಶದಲ್ಲಿ ಸುಮಾರು 12ರಿಂದ 15 ಕೋಟಿ ಮಂದಿ ಉದ್ಯೋಗ ಕಳೆದುಕೊಂಡಿದ್ದಾರೆ. ಸರ್ಕಾರ ಈ ಕುರಿತು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಸಿದ್ದರಾಮಯ್ಯ ಆಗ್ರಹಿಸಿದರು. ಕೋಆಪರೇಟಿವ್ ಫೆಡರಲಿಸಂ 8ರಿಂದ 17 ಹೋಗಬೇಕಾದ್ರೆ 19-20ರಲ್ಲಿ ಅದಕ್ಕೆ ಯಾರು ಕಾರಣ? 8ನೇ ಸ್ಥಾನದಲ್ಲಿ ಇದ್ದವ್ರ ಕಾರಣನ? ಯಾರು ಸರ್ಕಾರದಲ್ಲಿ 8ನೇ ಸ್ಥಾನ ಇದೆ ಅವ್ರ ಕಾರಣನ? ಅಥವಾ 17ನೇ ಸ್ಥಾನಕ್ಕೆ ಬಂದಿರೋ ಅವ್ರ ಕಾರಣನ? ಈಗ ರಾಗಿಣಿ ನಮ್ಮ ಪಕ್ಷಕ್ಕೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಬಟ್ ದೇರ್ ಆರ್ ಫೋಟೋಗ್ರಾಫ್ ವಿಡಿಯೋಸ್ ಟು ಶೋ ದಟ್ ಈ ಸ್ಯಾಂಪಲ್ ಇದು ಬೈ ಎಲೆಕ್ಷನ್ ಗೊತ್ತಾಯ್ತಲ್ಲ. ಅದರಿಂದ ನಾನೀಗ ಅದ್ರ ಬಗ್ಗೆ ಏನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ. ಅವರು ತನಿಖೆ ಮುಂದುವರಿಸಿ, ತನಿಖೆ ಈಗ ನಡೀತಾ ಇದೆ, ತನಿಖೆ ಮುಂದುವರಿಸಿ. ಸಿ ದೇರ್ ಇಸ್ ಎವಿಡೆನ್ಸ್ ಟು ಶೋ ಎಕ್ಸ್ ವೈ ಜೆಡ್ ಈಸ್ ಇನ್ವಾಲ್ವ್ಡ್. ಲೆಟ್ ದಿ ಪೊಲೀಸ್ ಪೀಪಲ್ ಟೇಕ್ ಆಕ್ಷನ್ ಆ್ಯಸ್ ಫಾರ್ ದಿ ಲಾ. ನೋ ಒಬ್ಜೆಕ್ಷನ್. 16 ಕೋವಿಡ್ ಬಗ್ಗೆ ಇರ್ಬೋದು, ಬಿಜೆಯಲ್ಲಿ ಗಲಾಟೆ ಇರ್ಬೋದು, ಹೆಚ್ ಬಗ್ಗೆ ಇರ್ಬೋದು, ಭ್ರಷ್ಟಾಚಾರ ಇರ್ಬೋದು, ಪವರ್ ಟಿವಿನಲ್ಲಿ ಬಂದಿರತಕ್ಕಂಥ ವಿಚಾರ ಇರ್ಬೋದು, ಮೆಡಿಕಲ್ ಇಕ್ವಿಪ್ಮೆಂಟ್ಸ್ ಬಗ್ಗೆ ಇರ್ಬೋದು, ಬಿಲ್ಗಳ ಬಗ್ಗೆ ಇರ್ಬೋದು, ಎಲ್ಲ ವಿಚಾರಗಳ ಬಗ್ಗೆಯೂ ಕೂಡ ಸಾಧಾರಣ ಚರ್ಚೆ ಮಾಡಿ